ಇನ್ನು ಮಕರ ರಾಶಿಯವರು ಈ ಮಕರ ರಾಶಿಯವರಿಗೆ ಏನಪ್ಪ ಅಂತಂದರೆ ಸಂದರ್ಭ ಹೇಗಿದೆ ಅಂದರೆ ಹೇಳೋಂಗಿಲ್ಲ ಬಿಡೋಂಗಿಲ್ಲ ಅಂದರೆ ಈ ಕಡೆ ತುಂಬ ಖುಷಿಯಾಗಿದ್ದಾರಾ ಖುಷಿಯಾಗೂ ಇಲ್ಲ ಆ ಕಡೆ ತುಂಬ ದುಃಖವಾಗಿದ್ದಾರಾ ಆ ಕಡೆ ದುಃಖವಾಗೂ ಇಲ್ಲ ಒಂದು ರೀತಿ ಇವ್ರದ್ದು ಈ ಮಿಕ್ಸ್ಚರ್ ಆಫ್ ಹ್ಯಾಪಿನೆಸ್ ಆ್ಯಂಡ್ ಸ್ಯಾಡ್ನೆಸ್ ಎರಡು ಮಿಕ್ಸ್ಚರ್ ಯಾಕೆಂದರೆ ಆರನೇ ಮನೇಲಿರುವಂಥ ಕುಜ ಐದನೇ ಮನೇಲಿ ಶುಕ್ರ ಏನೇನೋ ಬಯಕೆಗಳು ಏನೇನೋ ಆಸೆಗಳನ್ನು ಕೊಡುವಂಥ ಈ ಮಕರ ರಾಶಿಯವರಿಗೆ ಆ ಆಸೆಗಳನ್ನು ಈಡೇರಿಸ್ಕೊಳ್ಳೋಕ್ಕೆ ಒಂದು ಡೈರೆಕ್ಷನ್ ಕೊಡಬೇಕು ಅದಕ್ಕೆ ನಾವು ಹೇಳುವಂಥದ್ದು ಜ್ಯೋತಿಷ್ಯ ಅಂತಂದರೆ ಕೇಳಿ ಬಿಡುವಂಥದ್ದಲ್ಲ ಕೇಳಿ ಅರ್ಥ ಮಾಡ್ಕೊಳ್ಳುವಂಥದ್ದು ನಿಮಗೆ ಬೇಕಾಗಿರುವ ಬಯಕೆಗಳನ್ನು ಅಥವಾ ನಿಮ್ಮಲ್ಲಿರುವ ಬಯಕೆಗಳನ್ನು ಪೂರೈಸ್ಕೊಳ್ಳೋದು ನಿಮ್ಮ ಅಧಿಕಾರ ಆದರೂ ಕೂಡ ಅದು ಸಾಮಾಜಿಕವಾಗಿರಬೇಕು ಜೊತೆಗೆ ಇಟ್ ಶುಡ್ ಬಿ ಲೀಗಲ್ ಇಟ್ ಶುಡ್ ಬಿ ಮೀನಿಂಗ್ಫುಲ್ ಇಟ್ ಶುಡ್ ಬಿ ಸೋಷಿಯಲಿ ಅಕ್ಸೆಪ್ಟೆಡ್ ಅಂತ ಹೇಳ್ತೀವಿ ಹಾಗಾಗಿ ನೀವು ಮಾಡುವಂಥ ಕೆಲಸ ಸಮಾಜದ ಒಳಗಡೆ ಇರಬೇಕು ಜೊತೆಗೆ ನಿಮ್ಮ ಕೌಟು ಕುಟುಂಬದಲ್ಲಿ ಅದನ್ನು ಗೌಪ್ಯವಾಗಿ ಇಡಬೇಕಾಗುತ್ತೆ ಯಾಕೆಂದರೆ ಎಲ್ಲವನ್ನು ಕುಟುಂಬದವರು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅನ್ನೋ ಭ್ರಮೆನಲ್ಲಿ ಬದುಕಬೇಡಿ ಕುಟುಂಬ ಇರಬೇಕು ಅದೇ ಕುಟುಂಬ ಯಾವತ್ತೂ ಕೂಡ ನಮ್ಮ ವೀಕ್ನೆಸ್ ಆಗಬಾರ್ದು ಅದು ಇಟ್ ಶುಡ್ ಬಿ ಅವರ್ ಸ್ಟ್ರೆಂತ್ ಯಾಕಂದರೆ ಫ್ಯಾಮಿಲಿ ಲೈಫಲ್ಲಿ ಏನಾಗುತ್ತೆ ಅಂದರೆ ಎಲ್ಲವನ್ನು ಫ್ಯಾಮಿಲಿ ಅವ್ರನ್ನ ಕೇಳಿಕೊಂಡೇ ಮಾಡ್ತಾ ಕೂತ್ಕೊಂಡ್ರೆ ಎಷ್ಟೋ ಕಡೆ ಪ್ರೋಗ್ರೆಸ್ ಆಗೋಲ್ಲ ಎಷ್ಟೋ ಕಡೆ ನಮ್ಮ ಮನಸ್ಸಿನ ನೆಮ್ಮದಿಯನ್ನು ಕಾಪಾಡ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ನಾವು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ನ ಮಾಡಬೇಕು ಹಾಗೆ ರೆಸ್ಪಾನ್ಸಿಬಿಲಿಟಿ ಶುಡ್ ಬಿ ಶೇರ್ಡ್ ಎಲ್ಲವನ್ನು ನಾವೇ ಮಾಡ್ತೀವಿ ನನ್ನಿಂದನೇ ಆಗಬೇಕು ಅಂತಂದರೆ ತುಂಬ ತೊಂದರೆ ಆಗುತ್ತೆ ಜೊತೆಗೆ ಎಲ್ಲೋ ಒಂದು ಕಡೆ ಮಾನಸಿಕ ನೆಮ್ಮದಿಯನ್ನು ಕಳ್ಕೊಂಡು ನಿದ್ದೆಯ ಸಮಸ್ಯೆ ಮತ್ತು ಹಸುವಿ ಹಸುವಾಗದೇ ಇರುವಂಥದ್ದು ಆ ಥರ ಸಮಸ್ಯೆಗಳೆಲ್ಲ ನಿಮ್ಮನ್ನು ಕಾಡ್ಬೋದು ಎಚ್ಚರಿಕೆಯಿಂದ ಇರಿ ಒಂದು ಪಾಸಿಟಿವ್ ಏನಪ್ಪ ಅಂತಂದರೆ ನೀವು ಅನ್ಕೊಂಡದ್ದನ್ನು ಸಾಧಿಸ್ತೀರಾ ಸ್ವಲ್ಪ ಸ್ಲೋ ಇರ್ಬೋದು ಬಟ್ ಸ್ಲೋ ಆನ್ ಸ್ಟಡಿ ವಿನ್ ಇಸ್ ದ ರೇಸ್ ಶನಿ ಪರಮಾತ್ಮ ಇನ್ನೇನು ಕೊನೆ ಹಂತದಲ್ಲಿದೆ ನಿಮಗೆ ಸಾಡೆ ಸಾತಿ ಈಗ ಜೀವನವನ್ನು ಏನು ಅಂತ ತೋರಿಸ್ಕೊಟ್ಟು ಹೊಸ ಬದಲಾವಣೆ ಪರಿವರ್ತನೆಯ ಸಮಯ ಹಾಗಾಗಿ ಚೇಂಜ್ ಇಸ್ ಪಾರ್ಟ್ ಆಫ್ ಲೈಫ್ ಯಾರು ಬದಲಾವಣೆ ಆಗ್ತಾರೋ ಅವ್ರು ಬದುಕ್ತಾರೆ ಹಾಗಾಗಿ ಮಕರ ರಾಶಿಯವರಿಗೆ ಬದಲಾವಣೆ ಮಾಡ್ಕೊಳ್ಬೇಕು ಜೊತೆಗೆ ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ ಮನೆಯಲ್ಲಿ ಇರೋಕ್ಕಾಗಲ್ಲ ಮನೆಯಲ್ಲಿ ಏನೋ ಹಿಂಸೆ ಅಥವಾ ಮನೆ ಒಳಗಡೆ ಬಂದರೆ ಸಾಕು ಮಾನಸಿಕವಾಗಿ ಒಂಥರ ಅಸಹಾಯಕತೆ ಏನೋ ಒಂಥರ ಬೇಜಾರು ಅಂತಂದರೆ ಮನೆಯಲ್ಲಿ ಊಟ ವಸತಿ ವಸ್ತ್ರ ಕೇರಿ ಬೇರೆ ಟೈಮಲ್ಲಿ ಹೆಚ್ಚು ಹೊರಗಡೆ ಅಧ್ಯಯನಕ್ಕಾಗಿ ಅಥವಾ ಉದ್ಯೋಗಕ್ಕಿಗಿ ಹೊರಗಡೆ ಹೆಚ್ಚು ಸಮಯವನ್ನು ನೀವು ವಿನಿಯೋಗ ಮಾಡೋದರಿಂದ ಸಮಸ್ಯೆ ಪರಿಹಾರ ಆಗುತ್ತೆ ಸಾಧ್ಯವಾದರೆ ಒಂದು ಸ್ವಲ್ಪ ಕೇತು ಶಾಂತಿ ಮಾಡ್ಕೊಳ್ಳಿ ಕೆಲಸ ಕಾರ್ಯಗಳಲ್ಲಿ ಉನ್ನತಿ ಉನ್ನತ ಸ್ಥಾನ ಸಿಗುತ್ತೆ ಜೊತೆಗೆ ನಾಗದೇವರ ಆರಾಧನೆ ಮಾಡೋದರಿಂದ ನಿಮಗೆ ಕಾಡ್ತಾ ಇರುವಂಥ ಕೆಟ್ಟ ಕನಸುಗಳಾಗಿರ್ಬೋದು ಒಂದು ಕೆಟ್ಟ ಅಶುಭ ಶಕನಗಳು ದೂರ ಆಗುತ್ತೆ